ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಮಂತ್ರಿಗಳಾದಂಥ ಸೋಮಶೇಖರ್ ಅವರು, ನಮ್ಮ ಕೇಂದ್ರದ ಮಂತ್ರಿಗಳೇ ಆಗಿದ್ದಂಥ ಸದಾನಂದಗೌಡರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರದ ನಮ್ಮ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಈ ಒಂದು ಸಾಂಕ್ರಾಮಿಕ ರೋಗವನ್ನು ಎದುರಿಸಿ ಜನಗಳ ಆರೋಗ್ಯವನ್ನು ಕಾಪಾಡುವ ದಿಕ್ಕಿನಲ್ಲಿ ರಾತ್ರಿ ಹಗಲು ಅಲ್ಲದೆ ತನ್ನ ಒಂದು ಸೇವೆಯನ್ನು ನಿರಂತರವಾಗಿ ಮಾಡಿದ್ದಾರೆ. ಇದಪ್ಪ ಅನ್ನುವಂಥದ್ದು ನೆಪ ಮಾತ್ರ ಅಷ್ಟೇ, ಸಮಾಜ ಮುಖ್ಯವಾದಂಥ ಕಾರ್ಯಗಳನ್ನು ನಮ್ಮೆಲ್ಲ ಸ್ನೇಹಿತರುಗಳು ಹಮ್ಮಿಕೊಂಡು ಬರ್ತಾ ಇದ್ದರು. ಅದೇ ರೀತಿ ಈ ವರ್ಷವೂ ಕೂಡ ಪರಿಸರ ಹಿಂದಿನ ವರ್ಷಗಳೆಲ್ಲ ಆರೋಗ್ಯ ತಪಾಸಣೆ ಶಿಬಿರಗಳು, ಮೆಡಿಕಲ್ ಕ್ಯಾಂಪ್ಗಳನ್ನು ತುಂಬ ಮಾಡ್ತಾ ಇದ್ವಿ. ಈ ವರ್ಷ COVID-19 ಇರೋದ್ರಿಂದ ಆ ಒಂದು ಕಾರ್ಯಕ್ರಮಗಳ ಆಯೋಜನೆಯನ್ನು ಈ ವರ್ಷ ಮಾಡಿಲ್ಲ. ಅದರ ಬದಲಾಗಿ ನಾವು ಸಸಿ ನೆಡುವಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಇಡೀ ಸಂತ ಪ್ರವಿಧಾನ ಕ್ಷೇತ್ರದ ಮಾಜಿ ಅಧ್ಯಕ್ಷರು, ಎಲ್ಲ ನಾಯಕರು ಆದಂಥ CM ಮಾರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ತೇನೆ. ಜೊತೆಗೆ ನಮ್ಮ ಬೃಹತ್ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ಕ್ಷೇತ್ರದ ಮಾಜಿ ಅಧ್ಯಕ್ಷರಾದಂಥ ಹಿರಿಯರಾದಂಥ ಅಂಜನಪ್ಪವರು ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡುತ್ತೇನೆ. ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಯಶವಂತಪುರ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷ ಆದಂಥ ಮಾರೇಗೌಡರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೀವಿ. ನಾನು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಸಂಘಟಕರಿಗೆ, ಅಂದರೆ ಗ್ರಾಮಾಂತರದ ಎಲ್ಲ ಮುಖಂಡರಿಗೆ, ಯಶವಂತಪುರ ನಗರ ಮತ್ತು ಯಶವಂತಪುರ ಗ್ರಾಮಾಂತರ ಅಂತಾಗಿದೆ. ಇವತ್ತು ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಮಾರೇಗೌಡರಿಗೆ ಒಟ್ಟು ಕೋಟ್ಯಾಪತಿ ದಿವಸ ಇರ್ಬೋದು, ನನಗೂ ನೆನೆನೋ ಮನೆ ನಾನು ಹುಟ್ಟುಹಬ್ಬ ಮಾಡಿಕೊಂಡೆ, ಅದಕ್ಕೆಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಇಡೀ ಯಶವಂತಪುರ ಒಟ್ಟಾಗಿ ಒಂದು ಕಡೆ ಸೇರಿದೆ. ಅದನ್ನು ತುಂಬ ಖುಷಿ ಕೊಡ್ತಾ ಇದೆ. ಎಲ್ರಿಗೂ